ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಯಲಿಗೆ ಬಂದ ಎರಡನೇ ದಿನ ನಾನು ಪ್ರೆಸ್ ಮೀಟ್ ಮಾಡಿದೆ ಪ್ರೆಸ್ ಮೀಟ್ ಮಾಡಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರಗಿರುವಂಥ ವ್ಯಾವಹಾರಿಕ ಸಂಬಂಧ ನಾಗೇಂದ್ರ ಅವರು ಶಾಂಗ್ರೀಲ ಹೋಟೆಲ್ನಲ್ಲಿ ಅಧಿಕಾರಿಗಳ ಸಭೆ ಕರೆದು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ ಡೈರೆಕ್ಷನನ್ನು ವಸಂತನಗರ ಬ್ರಾಂಚಿನಿಂದ ಎಂ ಜಿ ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕು ಖಾತೆಯನ್ನು ಬದಲಾಯಿಸಬೇಕು ಅನ್ನೋ ಸೂಚನೆ ಕೊಡ್ತಾರೆ ಅಂತ ಅಲ್ಲಿಂದಲೇ ಹಗರಣದ ಪ್ರಾರಂಭ ಆದಿಯಾಗದೆ ಅಲ್ಲಿಂದ ಆಮೇಲೆ ಮುಂದುವರೆದು ಹೇಳಿದ್ದೆ ನೆಕುಂಟಿ ನಾಗರಾಜೇ ಇದರ ಸೂತ್ರಧಾರ ನೆಕುಂಟಿ ನಾಗರಾಜು ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ ಇದ್ರ ಜೊತೆ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಭಾಳ ಪರಮಾಪ್ತ ಇದೆ ಇದ್ದಾನೆ ಅಂತಕ್ಕಂಥ ಫೋಟೋವನ್ನು ನಾನು ಬಿಡುಗಡೆ ಮಾಡಿದ್ದೆ ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ ಮೇಲೆ ಎಸ್ ಐ ಟಿ ಅವನು ವಶಕ್ಕೆ ತಗೊಳ್ತಾನೆ ಕುಂಟಿ ನಾಗರಾಜನ ಅವತ್ತೇ ಮತ್ತೆ ಹೇಳಿದ್ವಿ ನಾಗೇಂದ್ರ ಅವರನ್ನ ನೀವು ನೋಟಿಸು ಕೊಟ್ಟಿಲ್ಲ ನೀವು ಬಂದೂ ಇಲ್ಲ ಅಂತ ಹೇಳಿ ನೀವು ನೋಟಿಸು ಕೊಡದೇ ಇರೋದು ಮತ್ತು ಎನ್ಕವರಿನೂ ಮಾಡದೇ ಇರೋದು ಕೇಸ್ನು ದಾಖಲಿಸ್ತಾ ಇರೋದನ್ನು ನೋಡಿದಾಗ ಎಲ್ಲೋ ನೀವು ರಕ್ಷಿಸುವಂತ ಮುಚ್ಚಾಕುವಂತ ಸಂಚೆ ನಡೆಸಿದಿರಿ ಅಂತ ಹೇಳಿದ್ವಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಗರಣ ಪರಿಶಿಷ್ಟ ಜನಾಂಗದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ಹಗರಣ ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸ್ಕೊಂಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತರಿಗೆ ಅವ್ರ ಕಣ್ಣೆದುರುಗಡೆಯಲ್ಲಿ ಅವರ ಸರ್ಕಾರದಲ್ಲೇ ಮೋಸ ಮತ್ತು ಅನ್ಯಾಯ ವಂಚನೆ ಆಗ್ತಿರಬೇಕಾದ್ರೆ ಅವ್ರನ್ನ ರಕ್ಷಣೆ ಮಾಡುವ ಪ್ರಯತ್ನ ನೀವು ಮಾಡಿದಿರಿ ಈಗ ಇ ಡಿ ಅವ್ರನ್ನ ತಗೊಂಡಿದೆ ಇ ಡಿ ಹೋಗಲೇಬೇಕಿತ್ತು ಇ ಡಿ ಬರದೆ ಇಷ್ಟು ಲೂಟಿ ಆದಾಗ ಸಿ ಬಿ ಐ ಮತ್ತು ಇ ಡಿ ಬಾರ್ ಬಾರದೆ ಮಾವ ಬಾವ ಬಂದು ಅವರಿಗೆ ಸನ್ಮಾನ ಮಾಡಲಿಕ್ಕೆ ಆಗುತ್ತೆ ಈಗ ನಾನು ಆಗ್ರಹಿಸ್ತೇನೆ ಪೂರ್ಣ ದಾಖಲೆಗಳನ್ನು ಸಿ ಬಿ ಐ ವಶಕ್ಕೆ ಒಪ್ಪಿಸಬೇಕು ಇದು ಅಂತಾರಾಜ್ಯದ ಒಂದು ಪ್ರಕರಣ ಆಗಿರೋ ಕಾರಣಕ್ಕೆ ಮತ್ತು ಹಣ ಇನ್ನೂ ವಶಕ್ಕೆ ತಗೊಂಡಿಲ್ಲ ಇದುವರೆಗೂ ವಶಕ್ಕೆ ತಗೊಂಡ್ರ ಹದಿನಾಲ್ಕು ಕೋಟಿಯಷ್ಟು ಹಣ ಟ್ರಾನ್ಸ್ಫರ್ ಆಗಿರೋದು ಈಗಾಗಲೇ ಟ್ರಾನ್ಸ್ಫರ್ ಆಗಿರೋದು ತೊಂಬತ್ನಾಲ್ಕು ಕೋಟಿಗೂ ಹೆಚ್ಚು ಹಣ ಇನ್ನೂ ಎಂಬತ್ತು ಕೋಟಿ ರೂಪಾಯಿ ಹಣ ವಶಕ್ಕೆ ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಹಾಗಾಗಿ ಎರಡೆರಡು ಎನ್ಕ್ವೈರಿ ಅದು ತನಿಖೆಯನ್ನು ತಪ್ಪಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಸಿ ಬಿ ಐ ವಶಕ್ಕೆ ಸಂಪೂರ್ಣ ದಾಖಲೆಗಳನ್ನು ಇದುವರೆಗೂ ಮಾಡಿರುವಂಥ ತನಿಖೆಯ ಮಾಹಿತಿಯನ್ನು ಒಳಗೊಂಡಂಥ ಸಂಪೂರ್ಣ ದಾಖಲೆಗಳನ್ನು ಸಿ ಬಿ ಐ ವಶಕ್ಕೆ ಒಪ್ಪಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಇಡಿ ಕ್ರಮ ಸರ್ವಾಗಿ ಸರಿಯಾಗಿದೆ ಪಾತ್ರಧಾರಿಗಳಲ್ಲಿ ಕೆಲವರು ಮಾತ್ರ ಸಿಕ್ಕಿಬಿದ್ದಿದ್ದಾರೆ ಸೂತ್ರಧಾರಿಗಳು ಇನ್ನೂ ಸಿಕ್ಕಾಕ್ಕೊಂಡಿಲ್ಲ ಸೂತ್ರಧಾರಿಗಳ ಮೇಲೂ ಕ್ರಮ ಆಗಬೇಕು ಮತ್ತು ಈ ಹಣ ರಿಕವರಿ ಆಗುವಂಥ ಕೆಲಸ ಹಣ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ತನಿಖೆ ಮಾಡುವಂಥ ಕೆಲಸ ಎರಡು ಕೆಲಸ ಆಗಬೇಕು ಹಾಗಾಗಿ ಇಡೀ ಕ್ರಮವನ್ನು ನಾನು ಸ್ವಾಗತಿಸ್ತೇನೆ ಮೂಡಾ ಹಗರಣ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಹಗರಣ ತಪ್ಪುಗಳಾಗಿದ್ದರೆ ತಪ್ಪುಗಳನ್ನು ಒಪ್ಪಿಕೊಂಡು ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅದ್ರ ಬದಲಿಗೆ ಅವರು ಜಾತಿ ಗುರಾಣಿಯನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ ಅಂತ ಅತ್ಯಾಚಾರಿಗಳಿಗೆ ಜಾತಿ ಇಲ್ಲ ಅಂತ ಹೇಳಿದರು ಅತ್ಯಾಚಾರಿಗಳಿಗೆ ಯಾವ ಜಾತಿ ಹೇಳಿ ಅತ್ಯಾಚಾರಿ ಅಷ್ಟೇ ಅವನು ಭ್ರಷ್ಟಾಚಾರಿಗೆ ಯಾವ ಜಾತಿ ಹೇಳಿ ಭ್ರಷ್ಟಾಚಾರಿ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಗುರಾಣಿಯಾಗಿ ಬಳಸ್ಕೊಳ್ಬಾರ್ದು ಅದು ಸಮಾಜವಾದಕ್ಕೆ ಬಗೆಯುವ ಮಹಾದ್ರೋಹ ಆಗುತ್ತೆ ಸಮಾಜವಾದದ ಹೆಸರಿನಲ್ಲಿ ಮಾಡಬಾರ್ದನ್ನು ಮಾಡಬಾರ್ದು ಶಾಂತವೇರಿ ಗೋಪಾಲ್ಗೌಡ್ರಂಥ ಆತ್ಮ ಬ್ರಾಹ್ಮನೋರ್ ಅವರಂಥ ಚೇತನಗಳು ನೀವು ಈಗೆಲ್ಲ ಮಾಡಿದ್ರೆ ಈ ಥರ ಎಲ್ಲ ಮಾಡಬಾರ್ದು ಸಾಂತ್ವೇರಿ ಗೋಪಾಲ್ಗೌಡರು ಅವರಿಗೆ ಕ ಅವ್ರ ಜೀವನದ ಕಡೆ ಕಾಲದಲ್ಲಿ ನಿಮಗೆ ಒಂದು ಸೈಟ್ ಕೊಡ್ತೀವಿ ಸದಾಶಿವನಗರದಲ್ಲಿ ಹೇಳಿದಾಗ ಅವರೇನು ಅಂತ ಗೊತ್ತಾ ನಮ್ಮ ರಾಜ್ಯದ ಕಟ್ಟಕಡೆಯ ಬಡವನಿಗೆ ಎಲ್ಲಿಯವರೆಗೂ ನಿವೇಶನ ಸಿಗಲ್ಲೋ ಅಲ್ಲಿವರೆಗೂ ನಂಗೆ ನಿವೇಶನ ಬೇಡ ಅಂತ ಹೇಳಿದ್ರಂತೆ ಆಗಾಗ ಅಂಥವ್ರು ಹೇಳ್ತಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಈಗ ನೀವು ತಮ್ಮ ಪತ್ನಿ ಹೆಸರಿನಲ್ಲಿ ಆಗಿರೋ ಅಕ್ರಮವನ್ನು ಸಮರ್ಥನೆ ಮಾಡಿಕೊಡ್ತಾ ಅದಕ್ಕೆ ಜಾತೀಯ ತಳಕ್ಕೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ನಾವೇನಾದ್ರೂ ಬೇಡ ಅಂದ್ವ ಜನ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟರು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಮುಖ್ಯಮಂತ್ರಿ ಅಂತ ಮಾಡ್ತು ಮುಖ್ಯಮಂತ್ರಿ ಆಗಿರೋದನ್ನು ನಾವ್ಯಾರೂ ವಿರೋಧಿಸಿಲ್ಲ ಜನ ಸ್ವೀಕಾರ ಮಾಡಿದ್ದಾರೆ ಹಾಗಂತ ಮುಖ್ಯಮಂತ್ರಿ ಸ್ಥಾನದ ದುರುಪಯೋಗ ಮಾಡ್ಕೊಂಡಾಗ ನಾವು ಪ್ರಶ್ನೆ ಮಾಡಬಾರ್ದ ಮುಖ್ಯಮಂತ್ರಿ ಸ್ಥಾನದ ಹೆಸರಿನಲ್ಲಿ ಸ್ಥಾನವನ್ನು ನೀವು ಸ್ವಜನ ಪಕ್ಷಪಾತಕ್ಕೆ ಭ್ರಷ್ಟಾಚಾರಕ್ಕೆ ಬಳಕೆ ಮಾಡಿಕೊಂಡ್ರೆ ಅದನ್ನು ಪ್ರಶ್ನಿಸಿದರೆ ನೀವು ಜಾತಿ ಗುರಾಣಿ ಬಳಕೆ ಮಾಡ್ಕೊಳ್ತೀರಾ ಜಾತಿ ಗುರಾಣಿ ಬಳಕೆ ಮಾಡ್ಕೊಳ್ಳೋದು ಸುಳ್ಳನ್ನ ಸಾವಿರ ಬಾರಿ ಸಮರ್ಥನೆ ಮಾಡಿಕೊಂಡ್ರು ಸತ್ಯ ಮಾಡೋಕ್ಕಾಗಲ್ಲ ನೀವು ಈ ಅಕ್ರಮವನ್ನ ಕಡು ಕಡುಬೆತ್ತಲೆ ಆಗಿ ಒಳಗಾಗ್ತೀರಿ